ಹಲೋ ಫ್ರೆಂಡ್ಸ್ ನೀವು ಒಂದು ಸಣ್ಣ ದೇಶದಲ್ಲಿರ್ತೀರ ಅನ್ಕೊಳ್ಳಿ ಅದರ ಸೈಜ್ ಇಂಡಿಯಾಕ್ಕಿಂತಲೂ ಒನ್ ಅಷ್ಟು ಚಿಕ್ಕದ್ದು ಇಂಡಿಯಾದ ಪಾಪ್ಯುಲೇಷನ್ ಒನ್ ತರ್ಟಿ ಕ್ರೋರ್ಸ್ ಆದರೆ ಈ ಹೊಸ ದೇಶದ ಪಾಪ್ಯುಲೇಷನ್ ಟೆನ್ ಕ್ರೋರ್ ಈ ದೇಶದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಭೂಕಂಪ ಬರುತ್ತೆ ಅನಿಸುತ್ತೆ ನೀವು ಈ ದೇಶದಲ್ಲಿದ್ದಿದ್ರೆ ಇದ್ರ ಗ್ರೋ ಆಗೋ ಚಾನ್ಸಸ್ ಎಷ್ಟಿರ್ಬೋದು ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಈ ದೇಶದ ಮೇಲೆ ಎರಡು ಅಟಾಮಿಕ್ ಬಾಂಬ್ ಎಸೆಯಲಾಯಿತು ಅದರಿಂದಾಗಿ ಈ ದೇಶದ ಎಕನಾಮಿ ಸಂಪೂರ್ಣವಾಗಿ ನೆಲಸಮ ಆಯಿತು ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು ನಾನು ಜಪಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗ ಪ್ರಶ್ನೆ ಏನಂತಂದ್ರೆ ಈ ದೇಶದ ಜನ ಅಂತ ಯಾವ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅದರಿಂದಾಗಿ ಇಷ್ಟು ಬೇಗ ಇಷ್ಟು ಗ್ರೋ ಆಗಕ್ ಸಾಧ್ಯ ಆಯ್ತು ಆ ಟೆಕ್ನಿಕ್ನ ಹೆಸರು ಕೈಜನ್ ಇವತ್ತು ನಾವು ಅದರ ಬಗ್ಗೆನೇ ತಿಳ್ಕೊಳ್ಳೋಣ ಕೈಜನ್ ಅಂದ್ರೆ ಏನು ಇದರಿಂದ ನಮ್ಮ ಬಿಸ್ನೆಸ್ ಸ್ಟಡೀಸ್ ಹೆಲ್ತ್ ಹಾಗೂ ಬ್ರೈನ್ನ ನ ಸೈಕಾಲಜಿ ಹೇಗೆ ಇಂಪ್ರೂವ್ ಮಾಡೋಕೆ ಯೂಸ್ ಮಾಡಬಹುದು ಅಂತ ಬೇಸಿಕಲಿ ಕೈಜನ್ ಪ್ರಕಾರ ನಾವು ನಮ್ಮ ಗೋಲ್ನ ಅಚೀವ್ ಮಾಡೋಕೆ ಅದನ್ನ ಸಣ್ಣ ಸಣ್ಣ ತುಂಡಾಗಿ ಡಿವೈಡ್ ಮಾಡಬೇಕು ಅದನ್ನ ಎಷ್ಟು ಸಣ್ಣ ಸಣ್ಣ ಪೀಸ್ ನಲ್ಲಿ ಎಷ್ಟು ಸಣ್ಣ ಸಣ್ಣ ಆಕ್ಷನ್ಸ್ ನಲ್ಲಿ ಡಿವೈಡ್ ಮಾಡಬೇಕು ಅಂದ್ರೆ ನಾವು ಆ ಕ್ಷಣವೇ ಆಕ್ಷನ್ ತಗೊಳಕ್ಕೆ ರೆಡಿ ಆಗಿರಬೇಕು ಅಷ್ಟು ಸಣ್ಣ ಪೀಸ್ ನಲ್ಲಿ ಡಿವೈಡ್ ಮಾಡಬೇಕು ಇದರಲ್ಲಿ ನೀವು ತುಂಬಾ ಜನ ಹೇಳಬಹುದು ಇದೇನು ಅಂತ ರೆವಲ್ಯೂಷನರಿ ಟೆಕ್ನಿಕ್ ಏನಲ್ಲ ಅಂತ ಹಾಗಾದ್ರೆ ಬನ್ನಿ ನೋಡೋಣ ಇದನ್ನ ಬೇರೆ ಬೇರೆ ಫೀಲ್ಡ್ ನಲ್ಲಿ ಅಪ್ಲೈ ಮಾಡಿದರೆ ಇದರಿಂದಾಗಿ ಎಷ್ಟು ಇಂಪ್ರೂವ್ ಆಯಿತು ಅಂತ ನೋಡೋಣ ಫಸ್ಟ್ ಕೈಜನ್ ಇನ್ ಮೆಡಿಕಲ್ ಸೈನ್ಸ್ ಸೆವೆಂಟೀನ್ ಹಂಡ್ರೆಡ್ಸ್ ನಲ್ಲಿ ಯಾವಾಗ ಯಾವಾಗ ಸ್ಮಾಲ್ ಪಾಕ್ಸ್ ಆಗ್ತಿತ್ತು ಆಗೆಲ್ಲ ಒಂದೇ ಸಲ ಮೂರರಿಂದ ನಾಲ್ಕು ಲಕ್ಷ ಜನ ಸಾಯ್ತಿದ್ರು ಆದರೆ ಈಗ ಆ ಡಿಸೀಸೇ ಇಲ್ಲ ಏಕೆಂದರೆ ಸೆವೆಂಟೀನ್ ನೈಂಟಿ ಸಿಕ್ಸ್ನಲ್ಲಿ ಅಡ್ವರ್ಡ್ ಅನ್ನೋರು ಮೆಡಿಕಲ್ ಸೈನ್ಸ್ನಲ್ಲಿ ಕೈಝನ್ ಪ್ರಿನ್ಸಿಪಾಲ ಯೂಸ್ ಮಾಡಿದರು ಅವರೇ ಸ್ಮಾಲ್ ಪಾಕ್ಸಿಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದು ವ್ಯಾಕ್ಸಿನ್ ಅವೇ ಮೈಕ್ರೋ ಆರ್ಗನಿಸಮ್ಸೇ ಯಾವ ನಮ್ಮ ಬಾಡಿಯಲ್ಲಿ ಎಂಟರ್ ಆದರೆ ನಮ್ಮನ್ನು ಸಾಯೋ ಹಾಗೆ ಮಾಡುತ್ತೋ ಅದೇ ಆದರೆ ಬಹಳ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ಯಾರಿಗಾದರೂ ಅದನ್ನು ಕೊಟ್ಟರೆ ಆ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗನಿಸಮ್ಸ್ಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಫ್ಯೂಚರ್ನಲ್ಲಿ ಯಾವಾಗಾದರೂ ಆ ಮೈಕ್ರೋ ಆರ್ಗನಿಸಮ್ಸ್ ನಮ್ಮ ಬಾಡಿಲಿ ಎಂಟರ್ ಆದರೆ ಇದನ್ನು ಈಸಿಯಾಗಿ ನಮ್ಮ ಬಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅದನ್ನು ಹೊಡೆದೊಡಿಸುತ್ತೆ ಹಾಗಾಗಿ ನಿಂದಾಗಿ ಮೆಡಿಕಲ್ ಸೈನ್ಸ್ನಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಯಿತು ನೆಕ್ಸ್ಟ್ ಕೈಸನ್ ಫಾರ್ ಹೆಲ್ತ್ ಹೆಲ್ತ್ನಲ್ಲಿ ಕೈಝನ್ ಅಂದರೆ ಸ್ಮಾಲ್ ಸ್ಟೆಪ್ಸ್ ಎಷ್ಟು ಇಂಪಾರ್ಟೆಂಟು ಎಷ್ಟು ಎಫೆಕ್ಟಿವ್ ಅಂತೇಳಿ ಪ್ರೂವ್ ಮಾಡೋಕೋಸ್ಕರ ರಿಸರ್ಚರ್ಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ರಿಸರ್ಚರ್ಸ್ ಒಂದು ಕಂಪ್ನಿಯ ಒಂದು ದೊಡ್ಡ ಬಿಲ್ಡಿಂಗಿಗೆ ಹೋಗಿ ಸೆವೆಂತ್ ನಲ್ಲಿ ಇರೋ ಎಂಪ್ಲಾಯೀಸ್ನ ಭೇಟಿಯಾದರು ಈ ಎಂಪ್ಲಾಯೀಸ್ ಜೀವನದಲ್ಲಿ ಎಕ್ಸಸೈಸೇ ಮಾಡಲಿಲ್ಲ ಮಾಡಿದ್ರು ಅದು ಬೇರೆಯವ್ರ ಪ್ರೆಜರ್ ಇಂದಾಗಿ ಮಾಡಿದ್ರಷ್ಟೇ ಇವರಿಗೆ ರಿಸರ್ಚರ್ಸ್ ಮೊದಲು ಎಕ್ಸೈಸ್ನ ಇಂಪಾರ್ಟೆನ್ಸ್ ಹೇಳಿದರು ಮತ್ತು ಪ್ರತಿ ವಾರ ಮೂರರಿಂದ ನಾಲ್ಕು ಬಾರಿ ಆದರೂ ಎಕ್ಸಸೈಸ್ ಮಾಡಲೇಬೇಕು ಅಂತ ಹೇಳಿದರು ಅದನ್ನು ಮೂವತ್ತರಿಂದ ನಲವತ್ತು ನಿಮಿಷ ಆಗಿರಬೇಕು ಅದಾದ ನಂತರ ಇವರಿಗೆ ಹೆಲ್ತ್ ಕ್ಲಬ್ನಲ್ಲಿ ಫ್ರೀ ಮೆಂಬರ್ಶಿಪ್ ಕೊಟ್ಟರು ಮತ್ತು ಇವರಿಗೆ ಫ್ರೀ ಟ್ರೈನಿಂಗ್ ಕ್ಲೋತ್ಸ್ ಹಾಗೂ ಟ್ರೈನರ್ಗೆ ಫ್ರೀ ಗಿಫ್ಟ್ ಸರ್ಟಿಫಿಕೇಟು ಕೊಟ್ಟರು ಇದರಿಂದಾಗಿ ಇವರಿಗೆ ಎಕ್ಸೈಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗಲಿ ಅಂತ ಅದಾದ ನಂತರ ರಿಸರ್ಚರ್ಸ್ ಅದೇ ಕಂಪ್ನಿಯ ಲೆವೆಂತ್ ಫ್ಲೋರಿಗೆ ಹೋದ್ರು ಲೆವೆಂತ್ ಫ್ಲೋರ್ನಲ್ಲಿರುವ ಎಂಪ್ಲಾಯ್ಸ್ನ ಭೇಟಿಯಾಗಿ ಕೇಳಿದಾಗ ಅವ್ರಿಗೆ ಗೊತ್ತಾಗಿದ್ದೇನೆ ಸೇಮ್ ಇವರು ಅವ್ರ ಥರನೇ ಎಕ್ಸರ್ಸೈಸ್ ಮಾಡ್ತಿರ್ಲಿಲ್ಲ ಇವ್ರಿಗೂ ಅವ್ರ ತರನೇ ಹೆಲ್ತ್ ಬೆನಿಫಿಟ್ಸ್ ಹಾಗೂ ಎಕ್ಸಸೈಸ್ನ ಬೆನಿಫಿಟ್ಸ್ ಹೇಳಿದರು ಆದರೆ ಇವರಿಗೆ ಫ್ರೀ ಜಿಮ್ ಮೆಂಬರ್ಶಿಪ್ ಕೊಡಲಿಲ್ಲ ಅದ್ರ ಬದಲಾಗಿ ಲಂಚ್ ಆದ ನಂತರ ಇವರು ಮೆಟ್ಲನ್ನ ಏರಿ ಬೇರೆ ಫ್ಲೋರಿಗೆ ಹೋಗಬೇಕು ಹಾಗೂ ಮತ್ತೆ ವಾಪಸ್ ಬಂದು ತಮ್ಮ ರೂಟೀನ್ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರು ನೆಕ್ಸ್ಟ್ ಡೇ ಲಂಚ್ ಆದ ನಂತರ ಹಿಂದಿನ ದಿನಕ್ಕಿಂತ ಒಂದು ಮೆಟ್ಲು ಹೆಚ್ಚು ಏರಬೇಕು ಮತ್ತು ವಾಪಸ್ ಬಂದು ತಮ್ಮ ಕೆಲಸ ಕಂಟಿನ್ಯೂ ಮಾಡ್ಬೋದು ಇದೇ ರೀತಿ ಪ್ರತಿದಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು ಅದಾಗಿ ರಿಸರ್ಚರ್ಸ್ ಒಂದು ವರ್ಷದ ನಂತರ ಮತ್ತೆ ಬಂದರು ಆಗ ಲೆವೆನ್ತ್ ಫ್ಲೋರ್ನವರು ಅಂದ್ರೆ ಯಾರಿಗೆ ಅವರು ಮೆಟಲ್ನ ಏರ್ ಹೇಳೋಕೆ ಹೇಳಿದ್ರು ಅವರು ಸೆವೆಂತ್ ಫ್ಲೋರ್ ಅವ್ರಿಗಿಂತ ತುಂಬಾ ಹೆಲ್ದಿ ಆಗಿದ್ರು ಇದೇ ಎಕ್ಸ್ಪೆರಿಮೆಂಟ್ ನ ಬಹಳಷ್ಟು ಕಡೆ ರಿಪೀಟ್ ಮಾಡಿದ್ರು ಆದರೆ ಪ್ರತಿ ಬಾರಿಯೂ ಸೇಮ್ ರಿಸಲ್ಟ್ ಬಂತು ಇದರಿಂದ ಗೊತ್ತಾಗೋದೇನೆಂದರೆ ಸ್ಮಾಲ್ ಸ್ಟೆಪ್ಸ್ ಕ್ಯಾನ್ ಲೀಡ್ಸ್ ಟು ಬಿಗ್ಗರ್ ರಿಸಲ್ಟ್ಸ್ ನೆಕ್ಸ್ಟ್ ಕೈಸನ್ ಫಾರ್ ಅಡ್ಮಿನಿಸ್ಟ್ರೇಷನ್ ಕಾರ್ ಆಕ್ಸಿಡೆಂಟ್ ಇಂದಾಗಿ ಬಹಳಷ್ಟು ಜೀವ ಹೋಗ್ತಿತ್ತು ಹಾಗಾಗಿ ಇದನ್ನು ಕಡಿಮೆ ಮಾಡೋಕೋಸ್ಕರ ರಿಸರ್ಚರ್ಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇದರಲ್ಲಿ ಅವರು ಕೈಝನ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರು ಇವರು ಸಿಟಿಯಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಸಿಮಿಲರ್ ಆಗಿರುವಂತಹ ಒಂದು ಪಾಪ್ಯುಲೇಷನ್ ನ ಹುಡುಕಿದ್ರು ಲೈಕ್ ಮಂತ್ಲಿ ಇನ್ಕಮ್ ನಂಬರ್ ಆಫ್ ಚಿಲ್ಡ್ರನ್ ಎಕ್ಸೆಟ್ರಾ ಈ ಪಾಪ್ಯುಲೇಷನ್ ನ ಎರಡು ಗ್ರೂಪ್ ನಲ್ಲಿ ಡಿವೈಡ್ ಮಾಡಿದ್ರು ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ಗ್ರೂಪ್ ಎ ಮೊದಲನೇ ಎರಡು ವಾರ ಏನು ಹೇಳಿಲ್ಲ ಆದ್ರೆ ಅದಾದ ನಂತರ ಗ್ರೂಪ್ ಬಿ ಅಲ್ಲಿರೋರು ಮನೆಗೆ ಹೋದ್ರು ರಿಸರ್ಚರ್ಸ್ ವಾಲೆಂಟಿಯರ್ ಆಗಿ ಒಬ್ಬರು ಮನೆಗೂ ಹೋಗಿ ಯುನೈಟೆಡ್ ಸ್ಟೇಟ್ ನಲ್ಲಿ ಪ್ರತಿ ವರ್ಷ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ ಹಾಗಾಗಿ ಒಂದು ಸಣ್ಣ ಸ್ಟಿಕ್ಕರ್ ತ್ರೀ ಬೈ ತ್ರೀ ಇಂಚಿನ ಒಂದು ಸಣ್ಣ ಸ್ಟಿಕ್ಕರ್ ಅದರ ಮೇಲೆ ಬಿ ಎಸ್ ಎಫ್ ಡ್ರೈವರ್ ಅಂತ ಬರೆದಿರೋ ಸ್ಟಿಕ್ಕರ್ನ ನಿಮ್ಮ ವಿಂಡೋ ಮೇಲೆ ಹಚ್ಚೋಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದ್ರು ರಿಸರ್ಚರ್ಸ್ ಹೇಳಿದ್ರು ಈ ಸ್ಟಿಕ್ಕರ್ನಿಂದಾಗಿ ಬಹಳಷ್ಟು ಜನ ಗಾಡಿನ ಸ್ಲೋ ಆಗಿ ಓಡಿಸುತ್ತಾರೆ ಅಂತ ಹೇಳಿದ್ರು ಇದರಲ್ಲಿ ಮೆಜಾರಿಟಿ ಆಫ್ ಪೀಪಲ್ ಈ ಸಣ್ಣ ರಿಕ್ವೆಸ್ಟ್ ಗೆ ಓಕೆ ಅಂತ ಹೇಳಿದ್ರು ಎರಡು ವಾರದ ನಂತರ ಗ್ರೂಪ್ ಎ ಅಲ್ಲಿರೋರು ಮನೆಗೆ ಹೋದರು ಅವ್ರಿಗೂ ಅದೇ ಹೇಳಿದರು ಅಮೆರಿಕಾದಲ್ಲಿ ಪ್ರತಿ ವರ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ ಆಕ್ಸಿಡೆಂಟ್ ಲೈನ್ಸ್ ಆದರೆ ಈ ಬಾರಿ ಸ್ಟಿಕ್ಕರ್ನ ಬದಲಾಗಿ ಬಿಲ್ ಬೋರ್ಡ್ ಹಾಕೋಕ್ಕೆ ಪರ್ಮಿಷನ್ ಕೇಳಿದ್ರು ಇದು ಒಂದು ದೊಡ್ಡ ಬಿಲ್ ಬೋರ್ಡ್ ಆಗಿತ್ತು ಇದರ ಮೇಲೆ ಬಿ ಎಸ್ ಎಫ್ ಡ್ರೈವರ್ ಅಂತ ಬರ್ತಿದ್ರು ಆದರೆ ಇದನ್ನ ಬಹಳಷ್ಟು ಜನ ಒಪ್ಪಲಿಲ್ಲ ರಿಜೆಕ್ಟ್ ಮಾಡಿದ್ರು ಅದೇ ಗ್ರೂಪ್ ಪಿ ಗೆ ಹೋಗಿ ಕೇಳಿದ್ರೆ ಇದೇ ಬಿಲ್ ಬೋರ್ಡ್ ಹಾಕೋಕೆ ಬಹಳಷ್ಟು ಜನ ಎಕ್ಸೆಪ್ಟ್ ಮಾಡಿದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಪೀಪಲ್ ಓಕೆ ಅಂತ ಹೇಳಿದ್ರು ಯಾಕಂದ್ರೆ ಆಲ್ರೆಡಿ ಅವರಿಗೆ ಎರಡು ವಾರದ ಹಿಂದೆ ಸ್ಟಿಕ್ಕರ್ ಅಂಟಿಸೋಕೆ ಪರ್ಮಿಷನ್ ಕೇಳಿದ್ರು ಆಗ ಅವರು ಓಕೆ ಅಂದಿದ್ರು ಹಾಗಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಜನ ಇದಕ್ಕೂ ಓಕೆ ಅಂದರು ಹಾಗಾಗಿ ಯಾವಾಗ ನಾವು ಮೊದಲು ಸಣ್ಣ ಸ್ಟೆಪ್ ತಗೋತಿವೋ ಅದಾದ ನಂತರ ದೊಡ್ಡ ಸ್ಟೆಪ್ ತೊಗೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಆಸ್ಕ್ ಸ್ಮಾಲ್ ಕ್ವಶನ್ಸ್ ಕೈಜೆನ್ಸ್ ನಮ್ಮ ಬ್ರೈನ್ ಕಂಪ್ಯೂಟರ್ಗಿಂತ ಭಾಳಷ್ಟು ವಿಷಯದಲ್ಲಿ ಭಾಳಷ್ಟು ಡಿಫ್ರೆಂಟ್ ಆಗಿದೆ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ಗೆ ಅದರಷ್ಟೇ ಪ್ರಿಂಟ್ ಮಾಡೋಕ್ಕೆ ಕಮೆಂಟ್ ಕೊಟ್ಟರೆ ಅದು ಎರರ್ ತೋರಿಸುತ್ತೆ ಏಕೆಂದರೆ ಅದರ ಹತ್ರ ಇದರ ಸಲುವಾಗಿ ಯಾವುದೇ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಇಲ್ಲ ಆದರೆ ಫಾರ್ಚುನೇಟ್ಲಿ ಅನ್ಅನ್ಫಾರ್ಚುನೇಟ್ಲಿ ನಮ್ಮ ಬ್ರೈನ್ ಹಾಗೆ ಮಾಡೋಕ್ಕಾಗಲ್ಲ ನಾವು ಯಾವುದಾದ್ರೂ ಪ್ರಶ್ನೆ ಬ್ರೈನಿಗೆ ಕೇಳಿದರೆ ಅನಿಸುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇರ್ಬೋದು ಅಂತ ಹಾಗಾಗಿ ಅದ್ರ ಸೊಲ್ಯೂಷನ್ ಹುಡುಕೋಕೆ ಬ್ರೈನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ನಿಮ್ಮ ಮನೆ ಎದರಲ್ಲಿರೋ ವ್ಯಕ್ತಿಯ ಕಾರ್ ನಂಬರ್ ಏನು ಅಂತ ಕೇಳಿದರೆ ಆಬ್ವಿಯಸ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಇದ್ರ ಉತ್ತರ ಗೊತ್ತಿರಲ್ಲ ಅದೇ ಇದೇ ಪ್ರಶ್ನೆ ನಾಳೆ ಕೇಳಿದೆ ಅಂದರೆ ನಿಮ್ಮ ಎದುರಿ ಮನೆಯಲ್ಲಿರೋ ಕಾರ್ ನಂಬರ್ ಏನು ಅಂತ ನೀವು ಮತ್ತೆ ಇದನ್ನ ಇಗ್ನೋರ್ ಮಾಡ್ಬೋದು ಅದೇ ನಾನು ಪದೇ ಪದೇ ಮೂರ್ನಾಲ್ಕು ಬಾರಿ ಇದೇ ಪ್ರಶ್ನೆ ನಾವು ನಿಮಗೆ ಕೇಳಿದ್ದೆ ಅಂದರೆ ನಿಮ್ಮ ಎದುರು ಮನೆಯಲ್ಲಿರೋರು ಕಾರ್ ನಂಬರ್ ಏನು ಅಂತ ನೆಕ್ಸ್ಟ್ ಟೈಮ್ ಯಾವಾಗ ನಿಮ್ಮ ಎದುರು ಮನೆಯಲ್ಲಿರೋರು ಕಾರ್ ನಿಮ್ಗೆ ನೋಡ್ತಿರೋ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಕಣ್ಣು ನಿಮ್ಮ ಗಮನ ಆ ಕಾರ್ ನಂಬರ್ ಪ್ಲೇಟ್ ಮೇಲೆ ಹೋಗುತ್ತೆ ಅಂದರೆ ಇನ್ ಶಾರ್ಟ್ ನಮ್ಮ ಬ್ರೈನ್ ಯಾವುದೇ ಪ್ರಶ್ನೆಯನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಯಾವಾಗ ಪದೇ ಪದೇ ನನ್ನಲ್ಲಿರೋ ಪ್ರಾಬ್ಲಮ್ ಏನು ನಾನು ಯಾಕೆ ಹೀಗಾಡ್ತೀನಿ ನಾನು ಇಷ್ಟು ದೊಡ್ಡ ಲೂಸರ್ ಹೇಗಿದ್ದೀನಿ ನನ್ನ ಬಿಟ್ಟು ಪ್ರತಿಯೊಬ್ಬರು ಏಕೆ ಇಷ್ಟೊಂದು ಖುಷಿಯಾಗಿದ್ದಾರೆ ನಾವು ಇಂಥ ಎಲ್ಲ ಪ್ರಶ್ನೆ ನಮ್ಮ ಬ್ರೈನಿಗೆ ಕೇಳಿದರೆ ಅದು ಎರರ್ ಅಂತ ಹೇಳೋದಿಲ್ಲ ನಾನು ನನ್ನ ಬ್ರೈನಿಗೆ ಇಂಥ ಪ್ರಶ್ನೆ ಕೇಳೋಕ್ಕಾಗಲ್ಲ ಆ್ಯಕ್ಚುಲಿ ನನ್ನ ಶತ್ರಿಗೂ ನಾ ಇಂಥ ಪ್ರಶ್ನೆ ಕೇಳೋಕ್ಕಾಗಲ್ಲ ಏಕೆಂದರೆ ಬ್ರೈನಲ್ಲಿ ಅದು ಉತ್ತರ ಕೊಡ್ಬೋದಾದಂಥ ಒಂದು ಭಾಗವೇ ಇಲ್ಲ ಹಾಗಾಗಿನೇ ಯಾವಾಗ ನಾವು ನಮ್ಮ ಬ್ರೈನಿಗೆ ನಾನು ಇಷ್ಟು ದೊಡ್ಡ ಲೂಸರ್ ಏಕೆ ಅಂತ ಕೇಳಿದರೆ ನೀನು ಹತ್ತು ವರ್ಷದವನಾಗಿದ್ದಾಗ ನಿನ್ನ ಅಜ್ಜಿ ಜೊತೆ ನೀನು ಅದಕ್ಕೆ ಅದಕ್ಕೇನು ಇಷ್ಟು ದೊಡ್ಡ ಲೂಸರ್ ಆಗಿದ್ದೀಯಾ ನೀನು ಹದಿನಾಲ್ಕನೇ ಇದ್ದಾಗ ನೀನು ಫೇಲ್ ಆಗಿದ್ದಿ ಅದಕ್ಕೆ ನೀನು ಇಷ್ಟು ದೊಡ್ಡ ಲೂಸರ್ ಆಗಿ ನೀನು ಹದಿನಾರನೇ ವಯಸ್ಸಿನಲ್ಲಿ ನೀನು ನಿಮ್ಮ ಮನೆಯಿಂದ ದುಡ್ಡು ಕದ್ದಿದೆಯಾ ಹಾಗಾಗಿ ನೀನು ಇಷ್ಟು ದೊಡ್ಡ ಲೂಸರ್ ಆಗಿದೆಯಾ ಅದೇ ರೀತಿ ಫೀಡ್ ಆಗಿರುವಂತಹ ಬೇರೆ ಬೇರೆ ಮೆಮೊರಿ ಎಲ್ಲ ಮೆಮೊರಿಯನ್ನು ಸೇರಿಸಿ ನಮ್ಮ ಬ್ರೇನ್ ನಮಗೆ ಆನ್ಸರ್ ರೆಡಿ ಮಾಡಿ ಹೇಳುತ್ತೆ ಅದೇ ನಾವು ನಮ್ಮ ಪ್ರಶ್ನೆ ಚೇಂಜ್ ಮಾಡಿದರೆ ಕಂಪ್ಲೀಟ್ ಆನ್ಸರೇ ಚೇಂಜ್ ಆಗುತ್ತೆ ಈ ಪ್ರಿನ್ಸಿಪಲ್ನ ಟೊಯಾಟೋದವರು ತಮ್ಮ ಬಿಸ್ನೆಸ್ನಲ್ಲೂ ಇಂಪ್ಲಿಮೆಂಟ್ ಮಾಡಿದರು ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಡಾಕ್ಟರ್ ಡ್ಯಾಮಿನ್ ಅವರು ಟೊಯೋಟಾದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇಂಪ್ರೂವ್ ಮಾಡೋಕೋಸ್ಕರ ಜಪಾನ್ಗೆ ಬಂದಿದ್ದರು ಆ ಟೈಮ್ನಲ್ಲಿ ಟೊಯೋಟಾದ ಸ್ಥಿತಿ ತುಂಬ ಕೆಟ್ಟದಾಗಿತ್ತು ಡಾಕ್ಟರ್ ಡೆವಿನ್ ಅವರು ಟೊಯೋಟಾದ ಎಂಪ್ಲಾಯೀಸಿಗೆ ಪ್ರತಿದಿನ ಒಂದು ಸಣ್ಣ ಕೆಲಸ ಹೇಳಿದ್ರು ಆ ಕೆಲಸ ಏನಂದರೆ ಟೊಯೋಟಾದ ಎಂಪ್ಲಾಯೀಸ್ ತಮ್ಮ ತಾವೇ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಇವತ್ತು ನಾನು ಯಾವ ಒಂದು ಸಣ್ಣ ಕೆಲಸ ಮಾಡಲಿ ಅದರಿಂದಾಗಿ ಟೊಯೊಟಾಗೆ ಫ್ಯೂಚರ್ನಲ್ಲಿ ಹೆಲ್ಪ್ ಆಗಿರಬೇಕು ಅಂತ ಕೆಲಸ ಎಂಪ್ಲಾಯೀಸ್ ಜಸ್ಟ್ ಪ್ರಶ್ನೆ ಕೇಳಬೇಕಾಗಿತ್ತು ಅಷ್ಟೇ ತಮ್ಮ ತಾವು ಏಕೆಂದರೆ ಡಾಕ್ಟರ್ ಡೆವಿನ್ ಅವರಿಗೆ ಗೊತ್ತಿತ್ತು ಅದಕ್ಕೆ ಉತ್ತರ ಅವರವರ ಬ್ರೈನ್ ತಂತಾನೆ ಕಂಡು ಅಂತ ಯಾವಾಗ ಟೊಯೋಟಾದ ಎಂಪ್ಲಾಯೀಸ್ ಸಣ್ಣ ಸಣ್ಣ ಕೆಲಸದಲ್ಲಿ ಇಂಪ್ರೂವ್ ಆಗ್ತಾರೋ ಅದು ಕಾಂಪೌಂಡ್ ಆಗಿ ಎಕ್ಸ್ಪೆನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಫ್ಲಾಪ್ ಕಂಪ್ನಿಯಾಗಿದ್ದ ಟೊಯೋಟಾ ಈಗ ಜಗತ್ತಿನ ಅತ್ಯಂತ ದೊಡ್ಡ ಕಂಪ್ನಿಯಲ್ಲೂ ಒಂದಾಗಿದೆ ಟೊಯೋಟೋದಲ್ಲಿ ಈ ಪರಂಪರೆ ಈಗಲೂ ನಡೀತಾನಿದೆ ಏಕೆಂದರೆ ನೈನ್ಟೀನ್ ನೈನ್ಟಿ ಸೆವೆನ್ ಡಾಟಾ ಪ್ರಕಾರ ಆನ್ ಆ್ಯನ್ ಆ್ಯಾವ್ರೇಜ್ ಅಮೆರಿಕದ ಆಟೋಮೆಟಿವ್ ಕಂಪನಿಯ ಎಂಪ್ಲಾಯೀಸ್ ಎರಡು ವರ್ಷದಲ್ಲಿ ತಮ್ಮ ಕಂಪ್ನಿಯನ್ನು ಇಂಪ್ರೂವ್ ಮಾಡೋಕ್ಕೆ ಜಸ್ಟ್ ಮೂರು ಸಜೆಷನ್ ಕೊಡ್ತಾರೆ ಅದರಿಂದ ಅವರಿಗೆ ನಾನ್ನೂರ ಐವತ್ತು ಡಾಲರ್ ಪರ್ ಸಜೆಷನ್ ಸಿಗುತ್ತೆ ಅದೇ ಟೊಯೊಟೋದ ಎಂಪ್ಲಾಯೀಸ್ ಪ್ರತಿ ವರ್ಷ ಇನ್ನೂರು ಸಜೆಷನ್ಸ್ ಕೊಡ್ತಾರೆ ಆದರೆ ಅದರಿಂದ ಅವರಿಗೆ ಜಸ್ಟ್ ತ್ರೀ ಪಾಯಿಂಟ್ ಸೆವೆಂಟೀನ್ ಡಾಲರ್ ಅಷ್ಟೇ ಸಿಗುತ್ತೆ ಈ ಸಣ್ಣ ರಿವಾರ್ಡಿಂದಾಗಿನೇ ಟೊಯ್ಟೊದ ಎಂಪ್ಲಾಯೀಸ್ ಸಣ್ಣ ಸಣ್ಣ ಕೆಲಸನೂ ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ದಾರೆ ಹಾಗಾಗಿನೇ ಅವರು ಇಷ್ಟೊಂದು ಸಜೆಷನ್ ಕೊಡ್ತಾರೆ ಅದೇ ಬೇರೆ ಕಂಪ್ನಿಯವರು ಒಂದು ಸಜೆಷನಿಗೆ ನಾನ್ನೂರ ಐವತ್ತು ಡಾಲರ್ ಕೊಡ್ತಾರೆ ಅಂದರೆ ಬಿಗ್ ಅಮೌಂಟ್ ಕೊಡ್ತಾರೆ ಇದರಿಂದಾಗಿ ಎಂಪ್ಲಾಯೀಸ್ಗೆ ಅನಿಸುತ್ತೆ ನಮ್ಮ ಸಜೆಷನ್ ರೆವಲ್ಯೂಷನರಿ ಆಗಿರೋ ಒಂದು ದೊಡ್ಡ ಸಜೆಷನ್ನೇ ಆಗಿರಬೇಕು ಅಂತ ಅನ್ಕೋತಾರೆ ಹಾಗಾಗಿನೇ ಅವರು ಸಣ್ಣ ಸಣ್ಣ ವಿಷಯದ ಮೇಲೆ ಅಷ್ಟೊಂದು ಗಮನ ಹರಿಸೋದಿಲ್ಲ ಇದರಿಂದಾಗಿ ಕೈಜನ್ನ ಅವರು ತಮ್ಮ ಕಂಪನಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ನಾವು ಕೈಜನ್ನ ಯೂಸ್ ಮಾಡಿ ತುಂಬಾ ಸಣ್ಣ ಸ್ಟೆಪ್ಸ್ ಲೈಫ್ ತುಂಬಾ ಇಂಪ್ರೂವ್ ಆಗುತ್ತೆ ಈ ಸಣ್ಣ ಸ್ಟೆಪ್ಸ್ ಕೇಳೋದಕ್ಕೆ ತುಂಬಾನೇ ಇನ್ಸಿಗ್ನಿಫಿಕೆಂಟ್ ಅನಿಸುತ್ತಿರಬಹುದು ಆದ್ರೆ ಈ ಸಣ್ಣ ಸಣ್ಣ ಸ್ಟೆಪ್ಸ್ ಗಳಿಂದನೇ ದೊಡ್ಡ ರಿಸಲ್ಟ್ಸ್ ಬರೋದು ಏಕೆಂದರೆ ಕೈಜನ್ನ ಮೇನ್ ಗೋಲೆ ನಮ್ಮ ಹೆದರಿಕೆಯನ್ನು ದೂರಗೊಳಿಸೋದು ಯಾವ ಭಯ ಅಂತಂದ್ರೆ ಯಾವಾಗ ನಮ್ಮ ಹತ್ರ ಬಹಳ ದೊಡ್ಡ ಗುರಿ ಇರುತ್ತೋ ಅಥವಾ ಬಹಳ ದೊಡ್ಡ ಕೆಲಸ ಇರುತ್ತೋ ಹಾಗೂ ಅದನ್ನು ರೀಚ್ ಆಗೋಕ್ಕೆ ಟೈಮ್ ತುಂಬ ಕಡಿಮೆ ಇರುತ್ತೋ ಆಗ ನಮಗೆ ಟೆನ್ಷನ್ ಆಗುತ್ತೆ ಅಥವಾ ಹೆದರಿಕೆ ಆಗುತ್ತೆ ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಆಗ ಈ ಕೈಝನ್ ಯೂಸ್ ಮಾಡೋದ್ರಿಂದ ನಾವು ಯಾವಾಗಲೂ ಆ್ಯಕ್ಷನ್ ಮೂಡ್ನಲ್ಲಿರ್ಬೋದು ಯಾಕೆಂದರೆ ರಿಸಲ್ಟ್ ಬರೋದು ಆ್ಯಕ್ಷನ್ನಿಂದಾಗಿ ಇಂದಾಗಿ ಮಾತ್ರ ನಾವು ಈ ಕೈಝನ್ನ ಯಾವುದೇ ಫೀಲ್ಡ್ನಲ್ಲೂ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಮಗೆ ಬಹಳ ಹೆಚ್ಚು ಖರ್ಚು ಮಾಡೋ ಒಂದು ಅಭ್ಯಾಸ ಇತ್ತಂದರೆ ಕೈಝನ್ನ ಇಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ ನಾವು ಪ್ರತಿ ಸಲ ಶಾಪಿಂಗ್ ಮಾಡಬೇಕಾದ್ರೂ ಒಂದು ಐಟಮ್ ಕಡಿಮೆ ಖರೀದಿ ಮಾಡಬೇಕು ನಮಗೋಲ್ ಎಕ್ಸಸೈಸ್ ಮಾಡೋದಾಗಿತ್ತಂದರೆ ನಾವು ಒಂದು ಅಡ್ವಟೈಸ್ ನೋಡೋ ಸಮಯದಲ್ಲಿ ವಾಕಿಂಗ್ ಮಾಡಬಹುದು ಅದು ಬೇಡ ಅಂತಂದರೆ ನೀವು ಜಿಮ್ಮಿಗೆ ಹೋಗಿ ಟ್ರೆಡ್ಮಿಲ್ ಮೇಲೆ ಒಂದು ನಿಮಿಷ ನಿಂದಿರಬೇಕು ಹಾಂ ನೀವು ಸರಿಯಾಗಿ ಕೇಳಿದ್ದೀರಾ ನಾವು ಜಸ್ಟ್ ನಿಂದಿರಬೇಕಷ್ಟೇ ನಡೆಯೋದು ಬೇಕಾಗಿಲ್ಲ ನಮಗೆ ಸ್ಟ್ರೆಸ್ ತುಂಬ ಹೆಚ್ಚಿಗಾಗಿದೆ ಅಂತಂದರೆ ನಾವು ಒಂದೇ ಒಂದು ಡ್ರೀಪ್ ಬ್ರೆತ್ ತಗೋಬೋದು ನಾವು ಮನೆ ಕ್ಲೀನ್ ಮಾಡಬೇಕಾಗಿತ್ತಂದರೆ ನಾವು ಪ್ರತಿದಿನ ಐದೇ ನಿಮಿಷ ಅಲಾರಾಮ್ ಇಟ್ಟುಕೊಂಡು ಐದು ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಬೋದು ನಾವು ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲಿಬೇಕಾಗಿತ್ತಂದರೆ ಫುಲ್ ಒಂದು ವಾರದಲ್ಲಿ ಜಸ್ಟ್ ಒಂದೇ ಒಂದು ವರ್ಡ್ ಕಲಿತ್ರೆ ಸಾಕು ಹಾಂ ಇದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ನೀವು ಒಂದೇ ಒಂದು ವರ್ಡ್ ಕಲಿಯೋದಕ್ಕೆ ನಿಮ್ಮ ಹತ್ತಿರ ಫುಲ್ ಒನ್ ವೀಕ್ ಇದೆ ನಾವು ರೆಸ್ಟ್ಲೆಸ್ ಆಗಿದ್ದೀವಿ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಎಷ್ಟು ಬೇಕಾಗಿತ್ತು ಅಂದರೆ ನೀವು ಪ್ರತಿದಿನ ಮಾಡೋಕ್ಕಿಂತ ಒಂದು ನಿಮಿಷ ಅಂದರೆ ಯಾವ ಟೈಮ್ನಲ್ಲಿ ನೀವು ಮಲಗ ಆ ಟೈಮ್ಗಿಂತ ಒಂದು ನಿಮಿಷ ಮೊದಲು ನೀವು ಮಲಗಕ್ಕೆ ಹೋಗ್ಬೋದು ಮತ್ತು ನೀವು ಯಾವ ಟೈಮಿಗೆ ಹೇಳ್ತಿರೋ ಆ ಟೈಮ್ಗಿಂತ ಒಂದು ನಿಮಿಷ ಹೆಚ್ಚು ಅಲಾರಾಮ್ ಸೆಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಇಂಥ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡಿ